ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾವು ಕಳೆದ ಅನೇಕ ಸಂಚಿಕೆಗಳಿಂದ ವಿಜಯಭಾಸ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಲಾತ್ಮಕ ಸಿನಿಮಾಗಳಿಗೆ ವಿಜಯಭಾಸ್ಕರ್ ಕೊಟ್ಟ ಕೊಡುಗೆಯ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಲಂಕೇಶ್ ಈ ರೀತಿಯಲ್ಲಿ ಕಲಾತ್ಮಕ ಸಿನಿಮಾಗಳ ಮೂಲಕ ಕನ್ನಡಕ್ಕೊಂದು ಹೊಸತನ ಕೊಡಬೇಕು ಅಂತ ಪ್ರಯತ್ನ ಕೊಟ್ಟ ಬರಹಗಾರರು ಅವರು ಎಲ್ಲಿಂದಲೋ ಬಂದವರು. ಸಿನಿಮಾ ಮಾಡುವಾಗ ಲಂಕೇಶೇ ಆರಿಸ್ಕೊಳ್ತಾರೆ, ಇಲ್ಲ ವಿಜಯಭಾಸ್ಕರ್ ಇರಲಿ, ಸ್ವಲ್ಪ ನಾನು ವಿಜಯಭಾಸ್ಕರ್ ಹತ್ರ ಮಾಡಿಸ್ತೀನಿ. ಯಾಕೆಂದರೆ ಲಂಕೇಶ್ ಸ್ವತಃ ಹೇಳ್ಕೊಂಡಾಗೆ ಆಡೋರು ಅಂಥವರೇ ವಿಜಯಭಾಸ್ಕರ್ ಹತ್ರ ಮಾಡಿಸ್ತಾರೆ, ನಾನು ಯಾಕೆ ಮಾಡಿಸ್ಬಾರ್ದು ಅಂತ. ಲಂಕೇಶ್ ಚಿತ್ರವನ್ನು ರೂಪಿಸಿದಾಗ ಅದರಲ್ಲಿ ಹಾಡುಗಳು ಇರೋದಿಲ್ಲ. ಒಂದು ಕಡೆ ಒಂದು ಸಂಭಾಷಣೆಯನ್ನು ಟ್ಯೂನ್ ಮಾಡುವಾಗ ವಿಜಯಭಾಸ್ಕರ್ ಲಂಕೇಶ್ ಹೇಳ್ತಾರೆ, ಇದು ಇನ್ನೊಂದು 4 ಸಾಲು ನೀವು ಬರೆದ್ಬಿಟ್ರೆ ನಾನು ಇದನ್ನು ಹಾಡು ಮಾಡಿಕೊಡ್ತೀನಿ ನಿಮಗೆ ಅಂತ. ಲಂಕೇಶ್ ಕಾಶ್ಚರ್ಯ, ಒಂದೇ ಸಾಲಿರೋದು ಇನ್ನು 4 ಸಾಲಲ್ಲಿ ಹೆಂಗ್ರಿ ಹಾಡು ಮಾಡ್ತೀರಾ ನೀವು ಅಂದರೆ ವಿಜಯಭಾಸ್ಕರ್ ಹೇಳ್ತಾರೆ, ನೀವು ಬರೀರಿ ನಾನು ಮಾಡಿಕೊಡ್ತೀನಿ ಅಂಥೇಳಿ. ಹೀಗೆ ಹುಟ್ಟುಕೊಂಡ ಹಾಡು ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ ನಿನ ಕಂಡು ನಾನು ಯಾಕೆ ಕರಗಿದೆನು, ಸುಡುಗಾಡು ಹೈದನ್ನು ಕಂಡವಳು ನೀನು ಯಾಕೆ ಈಟೊಂದು ತಾಯಿಯಾಗಿ ಮರುಗಿದೆಯೋ. ಇಷ್ಟನ್ನು ಇಟ್ಟುಕೊಂಡು ಎಷ್ಟು ಅದ್ಭುತವಾದ ಹಾಡನ್ನು ವಿಜಯಭಾಸ್ಕರ್ ಮಾಡ್ತಾರೆ ಅಂದರೆ, ಲಂಕೇಶ್ ಭಾರತದಲ್ಲೇ ನಿಮ್ಮಂಥ ಇನ್ನೊಬ್ಬ ಸಂಗೀತ ನಿರ್ದೇಶಕರಿಲ್ಲ ಅಂಥೇಳಿ ಕಣ್ಣೀರನ್ನು ಸುರಿಸ್ತಾರೆ. ಇದಾದಮೇಲೆ ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಿದೆ, ಕೆಂಪಾದವೋ ಎಲ್ಲ ಕೆಂಪಾದವೋ ಹಾಡನ್ನು ಸಿನಿಮಾದ ಸನ್ನಿವೇಶಕ್ಕೆ ಹೊಂದೋ ಹಾಗೆ ತುಂಬ ಅದ್ಭುತವಾಗಿ ವಿಜಯಭಾಸ್ಕರ್ ಸೃಷ್ಟಿ ಮಾಡ್ತಾರೆ. ಹೀಗೆ ಎಲ್ಲಿಂದಲೋ ಬಂದವರು ವಿಜಯಭಾಸ್ಕರ್ ಕನ್ನಡಕ್ಕೆ ಕೊಟ್ಟ ಬಹಳ ಅದ್ಭುತವಾದಂಥ ಸಿನಿಮಾ. ಲಂಕೇಶ್ ಅನೇಕ ಕಡೆ ಹೇಳಿದರೆ ನಾನು ಬಹುಶಃ ಇನ್ನೇನಾದರೂ ಒಂದಿಷ್ಟು ಸಿನಿಮಾಗಳು ಮಾಡಬೇಕು ಅಂತ ಇದ್ದರೆ ಖಂಡಿತ ನಾನು ವಿಜಯಭಾಸ್ಕರ್ ಬಿಟ್ಟು ಬೇರೆ ಯಾವ ನಿರ್ದೇಶಕರನ್ನು ಮಾಡ್ತಿರಲಿಲ್ಲ ಅಂಥೇಳಿ. ವಿಜಯಭಾಸ್ಕರ್ ಸಂಗೀತ ಕೊಟ್ಟ ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ ಸುಬ್ಬಿ ಸುಬ್ಬಕ್ಕ ಸುವಲಾಲಿ. ಇದು ಧನಂಜಯ್ ದತ್ತು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಅಮರೀಶ್ ಪುರಿ ಅಂತ ಕಲಾವಿದರಲ್ಲಿ ಪಾತ್ರ ವಹಿಸಿದರು. ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಅನ್ನೋದ್ರ ಟೈಟ್ಲ್ ಕಂಡು ಬಹಳ ವಿಶಿಷ್ಟವಾಗಿದೆ. ಹಾಗೆ ಮಸುಕಾದ ಮನಸ್ಸಿನ ಆಕಾಶಕ್ಕೆ ಅಂತ ಒಂದು ಹಾಡಿದೆ, ದೊಡ್ಡರಂಗೇಗೌಡರು ಬರೆದಿರೋದು. ಇದನ್ನು ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ವಾದಿರಾಜು ಅವರು ನಮ್ಮ ಮನಸ್ಸು ಹೊಸ ಇದೆ, ಇದೊಂದು ಬಹಳ ವಿಶಿಷ್ಟವಾದಂಥ ಸಿನಿಮಾ. ಹಾಗೆ ವಿಶ್ವಕುಮಾರ್ ಬಗ್ಗೆ ಯಾವಾಗ ನಾನು ಮಾತಾಡ್ತಾ ಇದ್ದೆ, ಅವರ ಮದರ್ ಸಿನಿಮಾಕ್ಕೆ ಕೂಡ ವಿಜಯಭಾಸ್ಕರ್ ಸಂಗೀತ ಕೊಡ್ತಾರೆ. ಆ ಹೂವಿನ ದಳದಲ್ಲಿ ಮಂಜಿನ ಹನಿಯಲ್ಲಿ ಅಂತ ಒಂದು ಹಾಡಿದೆ, ಇದು ತುಂಬ ಚೆನ್ನಾಗಿದೆ ಇದೆ ಹಾಡು. ಇದೇ ರೀತಿಯಲ್ಲಿ ಟಿ ಎಸ್ ನಾಗಾಭರಣ ಅವರು ಚಿತ್ರ ನಿರ್ದೇಶನ ಆರಂಭವಾದಾಗ ಅವರಿಗೆ ಜೊತೆ ನೀಡಿದವರು ವಿಜಯಭಾಸ್ಕರ್. ಅವರ ಮೊದಲ ಚಿತ್ರ ಗ್ರಹಣಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ಕೊಡ್ತಾರೆ, ತುಂಬ ವಿಭಿನ್ನವಾದ ಸಂಗೀತವನ್ನು ಅವರು ಕೊಟ್ಟಿದ್ದಾರೆ. ಎರಡನೇ ಸಿನಿಮಾಕ್ಕೆ ಬರೋಣ, ಸ್ವಲ್ಪ ಆಫ್ ಬೀಟ್ ಮಾಡೋಣ, ಸ್ವಲ್ಪ ಕಮರ್ಷಿಯಲ್ ಟಚ್ ಕೊಡೋಣ ಅಂತ ಹೇಳ್ತಾರೆ. ಆದರೂ ವಿಜಯಭಾಸ್ಕರನ್ನು ಇಟ್ಕೊಳ್ತಾರೆ. ಬಂಗಾರದ ಜಿಂಕೆ ಈ ಸಿನಿಮಾ, ಇದರಲ್ಲಿ ಸಂಗಾತಿಯು ಬಳಿಬಾರದೆ ಒಲುಮೆ ಸಿರಿಯ ಕಂಡೆ ಬಹಳ ಅದ್ಭುತವಾದಂಥ ಗೀತೆಗಳನ್ನು ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮನ್ನು ಇತ್ತೀಚೆಗೆ ಅಗಲದಂಥ ಬಿ ಕೆ ಎಸ್ ವರ್ಮಾ ಅವರು ಒಂದು ಬಹಳ ದೊಡ್ಡ ಅದ್ಭುತವಾದ ಜಿಂಕೆಯನ್ನು ಸಿದ್ಧಗಂಗಾ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದರು. ಈ ಬೆಟ್ಟ ಕೂಡ ಹಾಡು ಕೂಡ ಬಹಳ ಇಂಪಾರ್ಟೆಂಟ್ ಆದ ಪಾತ್ರವನ್ನು ವಹಿಸಿತ್ತು. ಆಮೇಲೆ ಕೊನೆಗೆ ಆ ಜಿಂಕೆ ತುಂಡು ತುಂಡು ತುಂಡಾಗಿ ಕೆಳಗೆ ಬೀಳುತ್ತೆ, ಆಗ ಭೈರವಿ ರಾಗವನ್ನು ವಿಜಯಭಾಸ್ಕರ್ ಪ್ಲೇ ಮಾಡಿದ್ದಾರೆ. ಒಂದು ಸಿನಿಮಾದಲ್ಲಿ ಸಂಗೀತ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಇದು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಭರಣ ಅವರ ಅನ್ವೇಷಣೆ ಸಿನಿಮಾಕ್ಕೆ ಕೂಡ ವಿಜಯಭಾಸ್ಕರ್ ಸಂಗೀತ ಕೊಡ್ತಾರೆ. ಆಮೇಲೆ ಭರಣ ಅವರು ಅನೇಕ ಸಿನಿಮಾಗಳಿಗೆ ಕೊಡ್ತಾರೆ, ಅದರಲ್ಲಿ ಬಹಳ ಮುಖ್ಯವಾದದ್ದು ನೀಲ ಸಿನಿಮಾಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದಾರೆ. ಅದರ ಗೀತೆಗಳು ಇನ್ನೂವತ್ತಿಗೂ ಬಹಳ ಜನಪ್ರಿಯವಾದದ್ದು, ಅದು ಹೆಳವರ ಪದಗಳನ್ನು ಬಳಸ್ಕೊಂಡು ತುಂಬ ಅದ್ಭುತವಾದ ಗೀತೆಗಳನ್ನು ವಿಜಯಭಾಸ್ಕರ್ ಸೃಷ್ಟಿ ಮಾಡಿದ್ದಾರೆ. ಮಾವಿನಕೆರೆ ರಂಗನಾಥ್ ತಮ್ಮದೇ ಕಾದಂಬರಿ ಮಿಥುನವನ್ನು ಆಧರಿಸಿ ಒಂದು ಸಿನಿಮಾ ಮಾಡ್ತಾರೆ, ಮಿಥುನ ಅನ್ನೋ ಹೆಸರಿನಲ್ಲೇ. ಇದರಲ್ಲಿ ಶ್ರೀನಾಥ್ ಮತ್ತು ಮಂಜುಳಾ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇದರಲ್ಲಿ ಈ ಚಿತ್ರಕ್ಕೆ ವಿಜಯಭಾಸ್ಕರ್ ಸಂಗೀತ ಕೊಡುವಾಗ ಕರುಣಾಳು ಬಾಬೆಳಕೆ ಬಿ ಎಂ ಶ್ರೀಯವರ ಕವಿಗೀತೆಯನ್ನು ಬಳಸ್ಕೊಂಡಿದ್ದಾರೆ. ಉಕ್ಕಿ ಉಕ್ಕಿ ಹರಿದಿದೆ, ತಂಟೆ ಮಾಡೋ ತುಂಡಿ, ಈ ಥರದ ತುಂಬ ಸೊಗಸಾದ ಗೀತೆಗಳು ಈ ಸಿನಿಮಾದಲ್ಲಿ. ಚಲಗಾರ ಸಿ ಎಸ್ ಕೃಷ್ಣ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಚಲಗಾರದಲ್ಲಿ ವಿಜಯಭಾಸ್ಕರ್ ಇನ್ನೊಬ್ಬ ಗೀತ ರಚನೆಕಾರನ ಪರಿಚಯ ಮಾಡಿಕೊಡ್ತಾರೆ, ಅವರು ಶ್ಯಾಮ್ ಸುಂದರ್ ಕುಲಕರ್ಣಿ.
ಕುಲಕರ್ಣಿ ಮುಂದೆ ಬಹಳ ದೊಡ್ಡ ಗೀತರಚನೆಕಾರರಾಗಿ ಬೆಳೆದಿದ್ದನ್ನು ನಾವು ನೋಡ್ಬೋದು. ನಾನು ಗೀತಪ್ರಿಯ ಮತ್ತು ವಿಜಯಭಾಸ್ಕರ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡುವಾಗ ಒಂದು ಬಿಟ್ಟೋಗಿದೆ ಸಿನಿಮಾ ಇತ್ತು, ಅದು ಸುವರ್ಣ ಸೇತುವೆ. ಇದರಲ್ಲಿ ಮಲೆನಾಡಿನ ಮೂಲೆನಾಗೆ ಇತ್ತೊಂದು ಸೋಮನಹಳ್ಳಿ ಅಂತ ಒಂದು ದೊಡ್ಡರಾಯನಗೌಡರ ರಚನೆ, ಒಂದು ಜನಪದ ಪ್ರಸಿದ್ಧ ಕಥೆಯನ್ನು ಇಟ್ಕೊಂಡು ಮಾಡಿದ್ದು. ಇದನ್ನು ಎಷ್ಟು ಚೆನ್ನಾಗಿ ವಿಜಯಭಾಸ್ಕರ್ ಕಂಪೋಸ್ ಮಾಡಿದ್ದಾರೆ ಅಂದರೆ ಅದು ಇವತ್ತಿಗೂ ಮರೆಯಲಾರದ ಹಾಡು ಅಂತ ಉಳ್ಕೊಂಡಿದೆ. ಇನ್ನೊಂದು ನಿನ್ನ ಕೊಂಕು ನೋಟವ ಸಂಚು ಎನ್ನಲೆ ಅಂತ ಒಂದು ಹಾಡು ಡ್ಯುಯೆಟ್ ಇದೆ, ತುಂಬ ಚೆನ್ನಾಗಿದೆ. ಇದರಲ್ಲಿ ದೇವರ ತೀರ್ಪು ಅಂತ ಒಂದು ಸಿನಿಮಾ ಬದ್ರಿನಾಥ್ ಅವರು ನಿರ್ದೇಶನ ಮಾಡಿದ್ದು, ಇದು ವಿಜಯಭಾಸ್ಕರ್ ಸಂಗೀತ ನೀಡಿದಂತಹ ಬಹಳ ವಿಶಿಷ್ಟವಾದಂಥ ಸಿನಿಮಾಗಳಲ್ಲೊಂದು. ಕೆ ಬಾಲಚಂದರ್ ಭಾರತದ ಇನ್ನೊಬ್ಬ ಬಹಳ ದೊಡ್ಡ ನಿರ್ದೇಶಕರು. ಇವರು ಸುಂದರ ಸ್ವಪ್ನಗಳು ಕನ್ನಡದಲ್ಲಿ ಮಾಡಿದಾಗ ವಿಜಯಭಾಸ್ಕರ್ ಸಂಗೀತ ಕೊಟ್ಟಿದ್ದಾರೆ. ಅದರಲ್ಲಿ ಹೃದಯದ ಸ್ವರ ಹರಿದಾಡಿದೆ ಇರ್ಬೋದು, ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ ಇರ್ಬೋದು, ಬಹಳ ವಿಭಿನ್ನವಾದ ಸಿನಿಮಾಗಳು. ಇದು ಅಲ್ಲದೆ ಕೆಲವು ವಿಜಯಭಾಸ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಸಡನ್ನಾಗಿ ನನಗೆ ಹೇಳುವ ಇದರಲ್ಲಿ ಬಿಟ್ಟು ಹೋಗಿ ನನಗೆ ಹೇಳಲೇಬೇಕು ಅಂತ ಅನಿಸಿದ ಕೆಲವು ಸಿನಿಮಾಗಳಲ್ಲಿ ಪೋಸ್ಟ್ ಮಾಸ್ಟರ್, ಹಿಂದೇನು ಹುಣ್ಣಿಮೆಯೋ ಮರೆಯಲಾರದಂಥ ಹಾಡದು, ಜಿ ವಿ ಅಯ್ಯರ್ ನಿರ್ದೇಶನ ಮಾಡಿದಂಥ ಸಿನಿಮಾ ಇದು. ಅಮರಜೀವಿ ಅವರು ನಿರ್ದೇಶನ ಮಾಡಿದಂಥ ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ. ರಾಜಗೋಪಾಲ್ ನಿರ್ದೇಶನ ಮಾಡಿದ ಬೃಂದಾವನ, ಕಲ್ಪನಾ ಅವರು ಬಹಳ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದರಲ್ಲಿ. ಕುಂಕುಮ ಕೊಟ್ಟು ಹೂವು ಕೊಟ್ಟು ಹರಸಿದ ತಾಯಿ ಅಂತ ಒಂದು ಹಾಡಿದೆ, ಇದರಲ್ಲಿ ತುಂಬ ಇಷ್ಟವಾದ ಹಾಡು ನನಗಿದು. ಹಾಗೆ ಎ ವಿ ಶೇಷಗಿರಿಯವರು ನಿರ್ದೇಶನ ಮಾಡಿದಂಥ ಜಯ ವಿಜಯ, ಜಯಂತಿಯವರು ತ್ರಿಪಾತ್ರದಲ್ಲಿ ಅಭಿನಯಿಸಿದಂಥ ಹಾಡದು. ಅದರಲ್ಲಿ ತುಂಬ ಒಳ್ಳೆಯ ಗೀತೆಗಳನ್ನು ವಿಜಯಭಾಸ್ಕರ್ ಕೊಟ್ಟಿದ್ದಾರೆ. ಮನೆ ಬೆಳಗಿದ ಸೊಸೆ, ಇದು ಪ್ರಸಾದ್ ಪ್ರೊಡಕ್ಷನ್ನಿಂದ ಬಂದಂಥ ಸಿನಿಮಾ, ಶ್ರೀಕಾಂತ್ ನಿರ್ದೇಶನ ಮಾಡಿದರು. ಇದರಲ್ಲಿ ಎರಡು ಹಾಡು ವಿಜಯಭಾಸ್ಕರ್ ಅವರ ಬಹಳ ಅಮೋಘ ಕಂಪೋಸಿಷನ್ ಅಂತ ಹೇಳ್ಬೋದು. ಒಂದು ಅಂದ ಚಂದ ತುಂಬಿ ಬಂದ ಆನಂದದ ಹೊಸ ಪ್ರಾಯವಿದು ಅಂತೇಳಿ, ತುಂಬ ಮೆಲೋಡಿಯಸ್ ಆದ ಅಷ್ಟೇ ಅರ್ಥಪೂರ್ಣವಾದ ವಿಜಯನರಸಿಂಹವ್ರಿಗೆ ಸಾಹಿತ್ಯ, ಅಷ್ಟೇ ಅರ್ಥಪೂರ್ಣವಾದ ಗೀತೆ ಇದು. ಹಾಗೆ ನಮಸ್ಕಾರ ಓ ಗೆಳೆಯ ಅಕ್ಕರೆಯ ಜೊತೆಗಾರ, ಇದು ಇನ್ನೊಂದು ಈ ಸಿನಿಮಾದ ಬಹಳ ವಿಶಿಷ್ಟವಾದಂತಹ ಗೀತೆ ಇದು. ಹಾಗೆ ದೀಪ ಸಿನಿಮಾಕ್ಕೆ ವಿಜಯಭಾಸ್ಕರ್ ಸಂಗೀತ ಕೊಟ್ಟಿದ್ದಾರೆ. ಅದರ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಇವತ್ತಿಗೂ ಮರೆಯಲಾರದಂಥ ಹಾಡು. ಇದರಲ್ಲಿ ಕಂಡಕ ಆಹಿರ್ ಭೈರವ್ನಲ್ಲಿ ಒಂದು ಹಾಡು ಕ್ರಿಯೇಟ್ ಮಾಡಿದ್ದಾರೆ. ಆಹಿರ್ ಭೈರವ್ನಲ್ಲಿ ಸ್ವಲ್ಪ ಕಾಮಿಕ್ ಎಲಿಮೆಂಟನ್ನು ಇಟ್ಟುಕೊಂಡು ವಿಜಯಭಾಸ್ಕರ್ ಮಾಡಿದ ಒಂದು ಪ್ರಯೋಗಶೀಲವಾದಂಥ ಗೀತೆ, ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ಅಂತೇಳಿ. ಹಾಗೆ ನಗು ನಗುತ್ತಿರುವ ಮನದಲ್ಲಿ, ಇದು ಈ ದೀಪ ಸಿನಿಮಾದ ಇನ್ನೊಂದು ಭಾಳ ವಿಶಿಷ್ಟವಾದಂಥ ಹಾಡದು. ವಸಂತ ಲಕ್ಷ್ಮಿ ಇನ್ನೊಂದು ವಿಜಯಭಾಸ್ಕರ್ ಅವರ ಸಿನಿಮಾಗಳಲ್ಲಿ ಮರೆಯಬಾರದಂಥ ಹಾಡು. ಅದರಲ್ಲೂ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ತೊರೆದು ಹೋಗುವೆಯ, ತುಂಬ ವಿಭಿನ್ನವಾದಂಥ ಗೀತೆ. ಹಾಗೆ ಹೆಣ್ಣುಗಳೆಂದು ಅಬಲೆಯರಲ್ಲ, ಇದು ಇದರಲ್ಲಿ ಶ್ರೀನಾಥ್ ವಿಷ್ಣುವರ್ಧನ್ ಮಂಜುಳಾ ಆರತಿ ಅಭಿನಯಿಸಿದಂಥ ಬಹಳ ವಿಶಿಷ್ಟವಾದಂಥ ಸಿನಿಮಾ ಇದು. ಈ ಸಿನಿಮಾನ ಕೂಡ ವಿಜಯಭಾಸ್ಕರ್ ತಮ್ಮ ಸಂಗೀತದಿಂದ ಸಮೃದ್ಧಗೊಳಿಸಿದ್ದರು. ಹೀಗೆ ವಿಜಯಭಾಸ್ಕರ್ ಅವರು ಸಂಗೀತ ನೀಡಿದಂಥ ಸಿನಿಮಾಗಳು, ಬರೀ ಕನ್ನಡ ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಭಾಷೆಯಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತವನ್ನು ಕೊಟ್ಟಿದ್ದಾರೆ. ಆಡು ಗೋಪಾಲ್ ಕೃಷ್ಣನ್ ಅವರ ಕಾಂಚನ ಸೀತಾ ಅಂತಂದ ಸಿನಿಮಾ ನೋಡಿದ್ರಂತೂ ವಿಜಯಭಾಸ್ಕರ್ ಅವರ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ವಿಜಯಭಾಸ್ಕರ್ ಅವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಜೊತೆಗೆ ಪರಿಸರ ಗೀತೆಗಳನ್ನು ದೂರದರ್ಶನದಲ್ಲಿ ತುಂಬ ಸೊಗಸಾದ ಸಂಗೀತ ನಿರ್ದೇಶನದಲ್ಲಿ ಕೊಟ್ಟರು. ಆ ರೀತಿ ಅನೇಕ ಭಾವಗೀತೆಗಳನ್ನು ಕೂಡ ವಿಜಯಭಾಸ್ಕರ್ ಕೊಟ್ಟಿದ್ದಾರೆ. ಕೆ ಸಿ ಶಿವಪ್ಪ ಅವರ ಒಂದು ಆಲ್ಬಮನ್ನು ಕೂಡ ವಿಜಯಭಾಸ್ಕರ್ ತೆಗೆದುಕೊಂಡು ಬಂದಿದ್ದರು ಅವರ ಭಾವಗೀತೆಗಳಂತೂ. ಈ ರೀತಿಯಲ್ಲಿ ವಿಜಯಭಾಸ್ಕರ್ ಅವರು ಕೊಟ್ಟ ಕೊಡುಗೆ ಬಹಳ ವಿಶಿಷ್ಟವಾದದ್ದು. ಹೊಸ ಪೀಳಿಗೆ ನಿರ್ದೇಶಕರ ಜೊತೆ ಕೂಡ ಅವರು ಕೆಲಸ ಮಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಉಂಡು ಹೋದ ಕೊಂಡು ಹೋದ ಸಿನಿಮಾಕ್ಕೆ ಅವರು ಸಂಗೀತವನ್ನು ನೀಡಿದ್ದಾರೆ. ಗೀತಪ್ರಿಯ ಅವರ ಕೊನೆಯ ಸಿನಿಮಾ ಶ್ರಾವಣ ಸಂಭ್ರಮ, ಇದಕ್ಕೆ ವಿಜಯಭಾಸ್ಕರ್ ಸಂಗೀತ. ಅದಾದ ಮೇಲೆ ಅವರು ಸಂಗೀತ ನಿರ್ದೇಶನ ಅವರೇ ಕಮ್ಮಿ ಮಾಡ್ಕೊಂಡು ಬಂದರು. ಅವರು ಬಹಳ ವರ್ಷ ಮದ್ರಾಸ್ನಲ್ಲಿದ್ದರಿಂದ ಅವರಿಗೆ ಬೆಂಗಳೂರಿನಲ್ಲಿ ಕೊನೆಯ ದಿನಗಳನ್ನು ಕಳೆಯಬೇಕು ಅಂತ ಬಹಳ ಆಸೆ ಇತ್ತು. ವಿಜಯಭಾಸ್ಕರ್ ಅವರ ಮಡದಿ ಜಯಲಕ್ಷ್ಮಿ, ಅವರ ಎಲ್ಲ ಸಾಹಸಗಳಿಗೆ ಜೊತೆಯಾದವರು ಜಯಲಕ್ಷ್ಮಿ ಅವರು. ತೀರಾ ಇತ್ತೀಚೆಗೆ ನಮ್ಮನ್ನು ಆಗ್ಲದ್ರು ಅವರು. ವಿಜಯಭಾಸ್ಕರ್ ಅವರಿಗೆ ಮೂರು ಜನ ಮಕ್ಕಳು, ಮಗ ಆಸ್ಟ್ರೇಲಿಯಾದಲ್ಲಿದ್ದರು, ಅವರ ಮಗಳು ಶಂಕರಿ ಅನಂತ್ ಬೆಂಗಳೂರಿನಲ್ಲಿದ್ದರು, ಇನ್ನೊಬ್ಬ ಮಗಳು ಮಂಗಳಗೌರಿ ಪಾಂಡಿಚೇರಿನಲ್ಲಿದ್ದಾರೆ.
ಶಂಕರಿ ಅನಂತ್ ಅವರು ವಿಜಯ್ ಭಾಸ್ಕರ್ ಅವ್ರನ್ನ ಮನೆ ಕರೀರಿ, ಬೆಂಗಳೂರಿಗೆ ಬನ್ನಿ ಬನ್ನಿ ಅಂತ ಕರೆದಿದ್ದರಿಂದ ಜೆ ಪಿ ನಗರ 3ನೇ ಹಂತದಲ್ಲಿ ವಿಜಯ್ ಭಾಸ್ಕರ್ ಮನೆ ಕಟ್ಟಿ ಬೆಂಗಳೂರಿಗೆ ಬಂದರು. ಬಂದ ಮೇಲೆ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಅವರಿಗೆ ಬಹಳ ಮುಖ್ಯವಾಗಿ ಕನ್ನಡ ಚಲನಚಿತ್ರ ಇತಿಹಾಸ ಆ ಸಂದರ್ಭದಲ್ಲಿ ಬಂದಿದ್ದರಿಂದ ಅದರ ಮರುಪರಿಶೀಲನೆ, ಅದರ ಸ್ವರೂಪ, ಈ ಥರದ್ರಲ್ಲಿ ಅನೇಕ ಅವ್ರ ಜೊತೆಗೆ ಒಡನಾಟದ ಅವಕಾಶ ನನಗೆ ಸಿಕ್ತು. ಕೊನೆಯ ದಿನಗಳಲ್ಲಿ ವಿಜಯ್ ಭಾಸ್ಕರ್ ಅವರಿಗೆ ಅನೇಕ ಕನಸುಗಳಿತ್ತು. ಅವರು ಒಂದು ಸಂಗೀತ ಶಾಲೆಯನ್ನು ಮಾಡಬೇಕು ಅಂತಿದ್ದರು. ಆಮೇಲೆ ಅವರ ಅನುಭವಗಳನ್ನು ದಾಖಲೆ ಮಾಡಬೇಕು ಅಂತಿದ್ದರು. ಆಮೇಲೆ ಕೆಲವು ವಿಶಿಷ್ಟವಾದ ಹಾಡುಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು, ಆಯಿತು ಅದರ ಹಿನ್ನೆಲೆ ಏನು, ಮುನ್ನೆಲೆ ಏನು, ಈ ಥರದ್ದನ್ನೆಲ್ಲ ಇಟ್ಕೊಂಡು ಮಾಡಬೇಕು ಅಂತಿದ್ದರು. ದುರದೃಷ್ಟವಶಾತ್ ವಿಜಯ್ ಭಾಸ್ಕರ್ ನಮ್ಮನ್ನು ಇದ್ದಕ್ಕಿದ್ದ ಹಾಗೆ ಅವರು ಯಾವ ಮುನ್ಸೂಚನೆಯನ್ನು ಕೊಡದೆ 2002 ಮಾರ್ಚ್ 3ಕ್ಕೆ ನಮ್ಮನ್ನು ಅಗಲಿದ್ರು. ಅವರು ಸಾವಿರಾರು ಮಧುರ ಗೀತೆಗಳನ್ನು ಬಿಟ್ಟು ಹೋಗಿದ್ದಾರೆ. ಕೆಲವು ಮಧುರ ಗೀತೆಗಳ ಬಗ್ಗೆ ನಾನು ಈ ಕಳೆದ ಕೆಲವು ಸಂಚಿಕೆಗಳಲ್ಲಿ ಮಾತಾಡಿದ್ದೀನಿ. ಬಹಳ ಮುಖ್ಯವಾಗಿ ವಿಜಯ್, ಬಹಳ ಜನ ಹೇಳ್ತಾ ಇದ್ದಾರೆ ವಿಜಯ್ ಭಾಸ್ಕರ್ ಅವ್ರ ಬಗ್ಗೆ ನೀವು ಇಷ್ಟು ಹೇಳಿದ ಕತೆಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಬರೀರಿ, ದಾಖಲೆ ಮಾಡಿ ಅಂತ ಹೇಳಿ ನೋಡೋಣ, ಸಾಧ್ಯ ಆಗಬಹುದು. ನನಗದೊಂದು ಕನಸಿದೆ, ವಿಜಯ್ ಭಾಸ್ಕರ್ ಅವರನ್ನು ಕನ್ನಡ ಚಿತ್ರರಂಗ ಮರಿಬಾರ್ದು, ಯಾಕಂದರೆ ಅವ್ರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಮುಂದಿನ ಪೀಳಿಗೆ ಅಂತೂ ವಿಜಯ್ ಭಾಸ್ಕರ್ ಅಂದರೆ ಯಾರು ಅಂತ ಕೇಳೋ ಹಾಗಾಗಬಾರ್ದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ವಿಜಯ್ ಭಾಸ್ಕರ್ ಅವರದ್ದು ಅತ್ಯಂತ ಗಂಭೀರವಾದ ವ್ಯಕ್ತಿತ್ವ. ಅವರು ಫುಲ್ ಕೋಟು, ಶೂಸು, ಈ ಥರದಲ್ಲಿ ಕಾಲೇಜ್ ಪ್ರೊಫೆಸರ್ ಬಂದ ಹಾಗೆ ಸೆಟ್ಟಿಗೆ ಬರೋರು, ತಮ್ಮ ಕಾರ್ಯದಿಂದ ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮಾಡೋರು. ಹೀಗಾಗಿ ಅವರು ಒಂಥರ ಮೀಡಿಯಾ ಫ್ರೆಂಡ್ಲಿ ಪರ್ಸ್ನಾಲಿಟಿ ಅಲ್ಲ, ಮಾಧ್ಯಮದ ಜೊತೆ ಕೂಡ ತುಂಬ ಬರೀತಾ ಇರಲಿಲ್ಲ, ಮಾಧ್ಯಮದ ಜೊತೆ ಕೂಡ ತುಂಬ ಅವರ ನೀವು ಹುಡುಕಿದ್ರು ಕೂಡ ವಿಜಯ್ ಭಾಸ್ಕರ್ ಒಂದು ಸಂದರ್ಶನ ಕೂಡ ನಿಮಗೆ ಸಿಗಲಿಕ್ಕಿಲ್ಲ. ಸಂದರ್ಶನಗಳನ್ನ ಕೊಡೋದ್ರಲ್ಲಿ ಅವ್ರಿಗೆ ಅಂಥ ಆಸಕ್ತಿಯೂ ಇರಲಿಲ್ಲ. ಅವ್ರು ನೋಡಿದ್ರೆ ಹಾಗೆ ನೋಡಿದ್ರೆ 3-4 ಸಂದರ್ಶನ ನಾನೇ ಮಾಡಿರೋದು ವಿಜಯ್ ಭಾಸ್ಕರ್ ಅವರು. ಆದರೆ ಕೊನೆಯ ದಿನಗಳಲ್ಲಿ ವಿಜಯ್ ಭಾಸ್ಕರ್ ಅವ್ರ ಜೊತೆಗೆ ಅನೇಕ ದಿನಗಳನ್ನು ಕಳೆಯೋ ಅವಕಾಶ ನನಗೆ ಸಿಕ್ತು. ನನ್ನ ಮಗನ ಮೊದಲ ಜನ್ಮದಿನಕ್ಕೆ ಕೂಡ ನಮ್ಮ ಮನೆಗೆ ಬಂದಿದ್ದರು, ಬಂದು ಸುಮಾರು ಹೊತ್ತು ನಮ್ಮ ಮನೇಲಿ ಕಳೆದಿದ್ದರು. ಅವರು ಅನೇಕ ಕನಸುಗಳಿತ್ತು ವಿಜಯ್ ಭಾಸ್ಕರ್ಗಿದ್ದ ಬಹಳ ಮುಖ್ಯವಾದ ಕನಸು ಏನು ಅಂದರೆ ಅವರ ಎಲ್ಲ ನೆನಪುಗಳನ್ನು ಜೋಡಿಸಿಡಬೇಕು, ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡಾಕ್ಯುಮೆಂಟೇಷನ್ ಆಗಬೇಕು, ಬೇರೆ ಬೇರೆ ಸಂಗೀತ ನಿರ್ದೇಶಕರ ಸಾಧನೆಗಳು ದಾಖಲಾಗಬೇಕು. ಆಮೇಲೆ ಅವರಿಗೆ ಕೊನೆಯ ದಿನಗಳಲ್ಲಿದ್ದ ಆತಂಕ ಏನು ಅಂತಂದರೆ ಆಗ ಚಿತ್ರರಂಗ ಪಡ್ಕೊಳ್ತಾ ಇದ್ದ ತಿರುವು, ಬಹಳ ಫಾಸ್ಟ್ ಟ್ರ್ಯಾಕ್ ಸಾಂಗುಗಳು, ಸಂಗೀತದ ಸ್ವರೂಪವೇ ಇಲ್ದಿರುವಂಥ ಹಾಡುಗಳು, ಆ ಥರದ ಅಭಿನಯಗಳು, ಆ ಥರದ ಕತೆಗಳು ಇದೆಲ್ಲ ಬರ್ತಾ ಇದ್ದಾಗ ವಿಜಯ್ ಭಾಸ್ಕರ್ ಹೇಳೋರು, ಇಲ್ಲ ಏನೋ ಒಂದಿಷ್ಟು ಬದಲಾವಣೆಗಳು ಮಾಡಬೇಕು ನಾವು, ಹೊಸ ಗಾಯಕಿಯರಿಗೆ ನಿಮಗೆ ಶ್ರುತಿನೇ ಗೊತ್ತಿಲ್ಲದೆ ಹೆಂಗಪ್ಪ ಅವ್ರು ಹಾಡ್ತಾರೆ ಅಂತ ನನ್ನ ಹತ್ರ ಅವ್ರು ಭಾಳ ಸಲ ಹೇಳಿದ್ದಿದೆ. ಸಿನಿಮಾಕ್ಕೆ ಅಟ್ಲೀಸ್ಟ್ ಹಾಡೋದು ಹೆಂಗೆ ಅಂತಲಾದರೂ ನಾನೊಂದು ಕ್ಲಾಸ್ ಮಾಡಬೇಕು ಹೇಳಿದೆ. ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ಸರ್ ನೀವು ಶುರು ಮಾಡಿ, ನಿಮ್ಮ ಹೆಸರಿಗೆ ಜನ ಬರ್ತಾರೆ, ನೀವು ಯೋಚನೆ ಮಾಡಬೇಡಿ, ಅದರ ಅಡ್ಮಿನಿಸ್ಟ್ರೇಷನ್ ಎಲ್ಲ ನಾನು ನೋಡ್ಕೊಳ್ತೀನಿ, ಕ್ಲಾಸ್ ಮಾತ್ರ ನೀವು ಮಾಡಿ ಅಂತೇಳಿ. ವಿಜಯ್ ಭಾಸ್ಕರ್ಗೆ ಆಸೆ ಇತ್ತು ಒಂದು ಸಂಗೀತ ಶಾಲೆ ಮಾಡಬೇಕು, ಅವರ ನೆನಪುಗಳನ್ನು ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡಬೇಕು ಅಂಥೇಳಿ. ಅನೇಕ ಕಾರಣಗಳಿಂದ ಅದು ಆಗಲಿಲ್ಲ ವಿಜಯ್ ಭಾಸ್ಕರ್. ಹಾಗೆ ನೋಡಿದ್ರೆ ಕೊನೆಯ ದಿನಗಳಲ್ಲಿ ಅವರು ಅನಾರೋಗ್ಯದಿಂದ ಏನೂ ನರಳಲಿಲ್ಲ, ಯಾಕಂದರೆ ಅನೇಕ ಚರ್ಚೆಗಳಲ್ಲಿ ನಾನು ಅವ್ರ ಜೊತೆಗೆ ಭಾಗವಹಿಸಿದ್ದೆ, ಮತ್ತು ಅವರು ಯಾವ್ಯಾವ ಹಾಡುಗಳ ಬಗ್ಗೆ ಮಾತಾಡಬೇಕು ಅಂತ ಒಂದು ಪಟ್ಟಿ ಕೂಡ ಮಾಡಿದ್ವಿ, ಪಟ್ಟಿ ಕೂಡ ಮಾಡಿ ಇನ್ನೊಂದು 2-3 ಸಿಟ್ಟಿಂಗ್ ಕೂತ್ಕೋಬೇಕು ಅಂತ ಕೂಡ ಯೋಚನೆ ಮಾಡಿದ್ವಿ. ಇದಕ್ಕಿದ್ದಾಗೆ ವಿಜಯ್ ಭಾಸ್ಕರ್ ಬೇರೆಯವ್ರ ಬಗ್ಗೆ ನನಗೆ ಏನು ಹೇಳಬೇಕು ಗೊತ್ತಿಲ್ಲ, ಆದರೆ ವಿಜಯ್ ಭಾಸ್ಕರ್ ತೀರಾ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಟ್ರು. 2002 ಮಾರ್ಚ್ 3ಕ್ಕೆ ಅದು ಏನು ಇದ್ದಕ್ಕಿದ್ದ ಹಾಗೆ ಅವ್ರ ಜೀವನಕ್ಕೊಂದು ತೆರೆ ಬೀಳ್ತು. ಅವ್ರದ್ದೇ ಒಂದು ಹಾಡಿದೆ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಹಾಗೆ ಬರೆದೆ ನೀವು ನಿಮ್ಮ ಹೆಸರ ನನ್ನ ಬಾಳ ಪುಟದಲ್ಲಿ, ಅದರ ಒಂದು ಬಹಳ ಸೊಗಸಾದ ಸಾಲಿದೆ, ಅದರ ಮಧುರ ಸ್ಮೃತಿಯ ನಾನು ಹೇಗೆ ತಾನೇ ಅಳಿಸಲಿ ಅಂಥೇಳಿ. ವಿಜಯ್ ಭಾಸ್ಕರ್ ಬಿಟ್ಟು ಹೋಗಿರುವ ಎಲ್ಲ ಮಧುರ ಸ್ಮೃತಿಗಳನ್ನು ಹೇಗೆ ತಾನೇ ಅಳಿಸಲಿ ಅಥವಾ ಏಕೆ ತಾನೇ ಅಳಿಸಲಿ, ಇದೆಲ್ಲ ನಾನು ಸಂಪಾದಿಸ್ಕೊಂಡಿರುವ ಆಸ್ತಿ ಇದು ವಿಜಯ್ ಭಾಸ್ಕರ್ ನೆನಪುಗಳು. ಆ ಎಲ್ಲ ವಿಜಯ್ ಭಾಸ್ಕರ್ ನೆನಪುಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಹಾಗೆ ಇದನ್ನು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ ನಿಮ್ಮಲ್ಲಿ ಭಾಳ ಜನ ಕೇಳ್ತಾ ಇದ್ದೀರಿ, ಅಂಥದ್ದೊಂದು ಪ್ರಯತ್ನವನ್ನು ಕೂಡ ಖಂಡಿತ ನಾನು ಮಾಡ್ತೀನಿ ಮುಂದೆ ಬರೋ ದಿನಗಳಲ್ಲಿ. ಆಗ್ಬೋದು, ಅನೇಕ ಘಟನೆಗಳಿದೆ, ಅನೇಕ ಅವ್ರ ಕೊಡುಗೆ ಇದೆ,
ವಿಜಯ್ ಭಾಸ್ಕರ್ ಅವರನ್ನು ನಾನು ಮಾತ್ರ ಅಲ್ಲ, ನಿಮಗೂ ಎಲ್ಲರೂ ಜವಾಬ್ದಾರಿ, ಕನ್ನಡ ಚಿತ್ರರಂಗ ಮರಿಬಾರ್ದು, ಆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. ಇತಿಹಾಸದಲ್ಲಿ ವಿಜಯ್ ಭಾಸ್ಕರ್ ಅವರ ಕೊಡುಗೆ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳ್ತಾ, ಅವರ ನೆನಪುಗಳಿಗೆ, ಅವರು ನನಗೆ ಕೊಟ್ಟಂತಹ ಸಾಂಗತ್ಯಕ್ಕೆ ನಮನವನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾವು ಮುಂದಿನ ಸಂಚಿಕೆಯಿಂದ ಈ ವರ್ಷ ಜನ್ಮಶತಮಾನೋತ್ಸವ ಆಚರಿಸ್ಕೊಳ್ತಾ ಇರ್ತಕ್ಕಂತಹ ಕನ್ನಡ ಕಂಡ ಅದ್ಭುತ ಕಲಾವಿದ ನರಸಿಂಹರಾಜು ಅವ್ರ ಬಗ್ಗೆ ನಾನು ಸಂಚಿಕೆಯನ್ನು ಆರಂಭಿಸ್ತೇನೆ. ನಮಸ್ಕಾರ.